ಅಂತ ವಿಚಾರ ಈಗ ನಾವು ನಮ್ಮ ಕೈಯಲ್ಲೇ ಆಧಾರ ಸಿಕ್ಕ ಮೇಲೆ ಗುರುತಾಯ್ತು. ಈಗ ಅವರಿಬ್ರು ಕುಂತಿದ್ದು ಮುದ್ದೆ ಬೇಡ ಡೆವಲಪ್ಮೆಂಟ್ಗೋಸ್ಕರ ಹೊರತು ಅವರ ಮನೆ ತುಂಬಿಸ್ಕೊಳಕ್ಕಾಗಲಿ ಅಥವಾ ಬೇರೆ ವಿಚಾರಕ್ಕಾಗಿ ಕುಂತ ವ್ಯಕ್ತಿಗಳಲ್ಲ. ಆದರೆ ಮೊನ್ನೆ ಮುದ್ದೇಬೇಳ ಶಾಸಕರಾದ ಎ ಎಸ್ ಪಾಟೀಲ್ ನಡಾಳಿ ಅವರು ಸೌಜನ್ಯಕ್ಕಾದರೂ ಅವರನ್ನು ಬಂದು ಭೇಟಿ ಆಗಬೇಕಾಗಿತ್ತು. ಅವ್ರು ಯಾಕೆ ಬರಲಿಲ್ಲ ಅಂತಂದರೆ ಇವರು ಕಾಂಗ್ರೆಸ್ ಪಕ್ಷದ ಸದಸ್ಯರು ಅಂತಕ್ಕಂಥ ವಿಚಾರವಾಗಿ ಅವರು ಬರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಅದಕ್ಕಾಗಿ ಎಲ್ಲರನ್ನೂ ಸಮಾನತೆ ಕಾಣಬೇಕು ಶಾಸಕರು. ಅದಕ್ಕೆ ಅವರೇನು 53 ದಿನ ಕುಂತಾರಂತಂದ್ರೆ ಇದು ಸಣ್ಣದಲ್ಲ. ನಾವು ಒಂದು ತಾಸು ಒಂದು ಕುಂದ ಜಾಗದಲ್ಲಿ ಕುಂದಿರೋದಕ್ಕೆ ಆಗೋದಿಲ್ಲ. ಅದಕ್ಕೆ ವಿಜಯಕರ್ ಸರ್, ಸಿದ್ದು ಸರ್, ಕಾಮು ಅವರು ಭಾಳ ವಿಚಾರವಾಗಿ ಭಾಳ ಹೇಳಿದ್ದಾರೆ. ಅದಕ್ಕೆ ಇದನ್ನು ಭಾಳ ಮಾತನಾಡದೆ ಈಗೇನು ಈ 53 ದಿವಸ ಏನು ಈ ಸಪೋರ್ಟ್ ಮಾಡಿದ್ದಾರೆ, ಪಕ್ಷಾತೀತವಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಮುದ್ದೇಬೇಳ ಜನತೆಗೆ ನನ್ನ ಅನಂತ ಅನಂತ ಶರಣಗಳು. ಈಗ ಸತ್ಯಾಗ್ರಹಿಗಳಿಗೆ ಅವರು ಗೋಲ್ ಗುಮ್ಮಟ ಖರೀದಿ ಹಾಕಿಕೊಡು ಅಂತಂದ್ರೆ ಖರೀದಿ ಹಾಕಿಕೊಟ್ರೆ ನಾಳೆಗೆ ಜೈಲಿಗೆ ಹೋಗೋರು. ನೀವು ಅಧಿಕಾರಿಗಳೇ ಇದನ್ನು ಎಚ್ಚೆತ್ತುಕೊಂಡು ಕೇವಲ ಇನ್ನು 5-6 ತಿಂಗಳ ಮಾತ್ರ ಚುನಾವಣೆ ಇದೆ. ಇನ್ನಾದರೂ ಅಧಿಕಾರಿಗಳು ಮುದ್ದೇಬೇಳ ತಾಲೂಕಲ್ಲಿ ಜವಾಬ್ದಾರಿಯಿಂದ ನಡೆದುಕೊಳ್ಳಕ್ಕಂಥ ಕೆಲಸ ಮಾಡಬೇಕು. ರಾಜಕೀಯರ ಒತ್ತಡಕ್ಕೆ ಮಾಡೋದು ಬೇಕಾಬಿಟ್ಟು ಕೆಲಸಗಳನ್ನು ಮಾಡಿದ್ದೀರಿ. ಇನ್ನೂ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ನನ್ನ ಸ್ನೇಹಿತರು ಮಾಹಿತಿಯನ್ನು ಕೇಳಿದ್ದಾರೆ. ಆ ಮಾಹಿತಿ ಕೂಡ ಹೊರಗೆ ಬರ್ತವೆ. ಆ ಮಾಹಿತಿ ಕೂಡ ಬಂದ ನಂತರ ಇನ್ನೂ ಕೆಲವಷ್ಟು ಅಧಿಕಾರಿಗಳ ಮುಖಾಂತರ ಅವರಿಗೆ ನಾವು ವಿರುದ್ಧ ಹೋರಾಟ ಮಾಡ್ತೀವಿ. ಕೆಲವಷ್ಟು ಅಧಿಕಾರಿಗಳು ಭಾಳ ಅವ್ಯವಹಾರ ಮಾಡಿದ್ದಾರೆ. ಆ ಅವ್ಯವಹಾರ ಆದಂಥ ರಿಪೋರ್ಟು ನಮ್ಮ ಕೈ ಸೇರಿದ ಮೇಲೆ ಇನ್ನೂ ನಾವು ಕೆಲವಷ್ಟು ಆಫೀಸ್ ಮುಂದೆ ನಾವು ಸತ್ಯಾಗ್ರಹ ಮಾಡುವಂಥ ವಿಚಾರ ಬೇರೆ ಬೇರೆ ವಿಚಾರವನ್ನು ನಾವು ಪಕ್ಷದಿಂದ ಮಾಡ್ತೇವೆ ಹೊರತು ಪಕ್ಷ ಬಿಟ್ಟಲ್ಲ. ಪಕ್ಷದಿಂದ ಹೋರಾಟ ಮಾಡ್ತೀವಿ. ಅಧಿಕಾರಿಗಳು ಇದನ್ನು ಎಚ್ಚೆತ್ತುಕೊಂಡು ಇನ್ನು ಮುಂದೆ ಏನಪ್ಪ ಸತ್ಯಾಗ್ರಹಿಗಳಂದ್ರೆ ತುಟ್ಟಿ ಹೇಳ್ತಾರೆ ಅನ್ನುವಂಥದ್ದು ಮಾತು ಹೋಗಬೇಕು. ಹೇಳಬೇಕಾಗಿರುವಂಥ ವಿಷಯ ಸತ್ಯಾಗ್ರಹಿಗಳ ಬಗ್ಗೆ ಅಲ್ಲ. ಫಸ್ಟ್ಗೆ ಚಲೋ ಆಗಿ ನಿಂತಾರೆ ಏನಪ್ಪ ಅಂದ್ರೆ ದುಡ್ಡು ಕೊಡ್ತಾರೆ ಎದ್ದು ಬಿಡ್ತಾರೆ ಅನ್ನೋದಿತ್ತು. ದುಡ್ಡು ಕೊಡ್ರಿ ಅಂದ್ರೆ 3 ದಿನಕ್ಕೆ ಎದ್ದು ಬಿಡ್ತೀವಿ ಸತ್ಯಾಗ್ರಹಿಗಳು. ಈಗ 57 ದಿನ ಕುಂದ್ರ ಅವಶ್ಯಕತೆ ಇರ್ತಿದ್ದಿಲ್ಲ ಅವ್ರಿಗೆ, 2 ದಿನಕ್ಕೆ ಎದ್ದು ಬಿಡ್ತಿದ್ರು. ಅದಕ್ಕೆ ದುಡ್ಡಿನ ಸಲುವಾಗಿ ನಿಂತಿಲ್ಲ ನಾವು. ನಮಗೆ ಬೇಕಾಗಿರುವಂಥ ಹೋರಾಟ ಏನಪ್ಪ ಅಂದ್ರೆ ನೈಜತೆ, ಸತ್ಯಕ್ಕೆ ಗೆಲುವಾಗಬೇಕು ಅನ್ನೋ ದೃಷ್ಟಿಕೋನ ಬಿಟ್ಟಿದ್ರು ಅನ್ನೋದ್ರ ಬಗ್ಗೆ ಅವ್ರು ಸಾರಿ ಹೇಳಿದ್ದಾರೆ. ಅಲ್ಲೆಲ್ಲಿ ಕೇಳ್ತಾ ಇದ್ದಿಲ್ರಿ, ನಿಮ್ಮ ಸ್ನೇಹಿತರದಾರ ಹೊಸಂಗಿಯವರು ಅವರು ಇವರು ದುಡ್ಡಿನ ಸಲುವಾಗಿ ಮಾಡ್ತಾರೆ ಅನ್ನೋದು ಕೇಳ್ತಿದ್ರು. ನನಗೆ ಮನಸ್ಸಾಗಿತ್ತು, ಅದನ್ನು ತೋರಿಸ್ಬೇಕಾಗಿತ್ತು. ಇವತ್ತು ನಮ್ಗೆ ಖುಷಿ ವಿಷಯ ಏನಪ್ಪ ಅಂದ್ರೆ ನಾ 52 ದಿವಸದವರೆಗೆ ಆ ಹೋರಾಟಕ್ಕೆ ಬೆಂಬಲ ಆಗಿದ್ದು. ಇನ್ನು ಕೆಲವು ಜನ ನಮ್ಮ ಅಲಕ್ಷ್ಮಯ್ಯ ಅವರು ಉದಂತ ಮುನ್ಸಿಪಾಲಿಟಿ ಸದಸ್ಯರು ಸಹಿತ ಒಕ್ಕೂರ್ಲಿಂದ ಮನವಿ ಮಾಡಿದ್ರು, ಇಲ್ರಿ ಅವ್ರಿಗೆ ಎಬ್ಬಸ್ರಿ ಅಂತೇಳಿ. ನಾವು ಎಬ್ಬಸಕ್ಕೆ ಅವ್ರಿಗೆ ಯಾಕೆ ಎಬ್ಬಸ್ಲಿಲ್ಲಪ್ಪ ಅಂತಂದ್ರೆ ನಮ್ಮ ನೈಜತೆ ಹೋಗಬಾರ್ದು. ಇದು ಏನಾದ್ರು ಇವತ್ತು ಅವ್ರಿಗೆ ಅವರು ಸಸ್ಪೆಂಡ್ ಆಗದೆ ಇದ್ರ ಅದಕ್ಕೇನಪ್ಪ ಅಂದ್ರೆ ದುಡ್ಡು ತೊಗೊಂಡೇ ಬಿಟ್ಟಾರ ಅನ್ನೋದು ಬರ್ತಿತ್ತು ಅನ್ನೋ ಕಾರಣಕ್ಕೆ ಅದನ್ನು ತಡೆ ಹಿಡಿಯುವಂಥ ಕೆಲಸ ನಾವು ಮಾಡಿದ್ದೇವೆ ಅಂತ ಹೇಳಕ್ಕೆ ನನಗೆ ಖುಷಿ ಆಗ್ತೈತಿ. ಯಾಕಪ್ಪ ಅಂದ್ರೆ ಮನೇನೆ ಮುಗಿಸಿದ್ರೆ ಅಂತೇಳಿ ಬೆಳೆದಿದ್ರು. ಪಿಡಿಯವ್ರಿಗೆ ಯಾಕೆ ಬೆಲೆ ಕೊಡಲಿಲ್ಲ ಅನ್ನೋದು ಬಂತು. ಎದಕ್ಕೆ ಬೆಲೆ ಕೊಡಲಿಲ್ಲಪ್ಪ ಅಂತಂದ್ರೆ ಅವ್ರಿಗೆ ಅದೇನೋ ಸಸ್ಪೆಂಡ್ ಆರ್ಡರ್ ಏನೋ ನಮ್ಮ ಹತ್ರ ಬಂದಿದ್ದಿಲ್ಲ, ಬರದೇ ಇದಕ್ಕೆ ಅವತ್ತಿಂದ ನಾನು ಅವರಿಗೆ ಆ ಬೆಲೆಯನ್ನು ಕೊಡುವಂಥ ಪ್ರಶ್ನೆ ಬಂದಿಲ್ಲ. ಆ ಕಾರಣಾಂತರಗಳಿಂದ ಇವತ್ತಿಂದಿನ ಅವ್ರಿಗೆಲ್ಲ ಸಾಥ್ ಕೊಟ್ಟಿರುವಂಥ ಎಲ್ಲ ನಾಗರಿಕರು ಇವರಿವರೆಲ್ಲ ಹೋರಾಟ ಮಾಡಬೇಕಾಗ್ತದೆ. ಅಂಥ ಹೋರಾಟವನ್ನು ಶ್ರೀಮಾನ್ ಬುಳಸಂಗಿಯವರು, ಶ್ರೀಮಾನ್ ಶಿವ ಹರಿಚಂದ್ರ ಅವರು ಪುರಸಭಾ ಸದಸ್ಯರಾಗಿ ತಮ್ಮ ಉಳಿದ ಸದಸ್ಯರೊಂದಿಗೆ ಈ ಹೋರಾಟವನ್ನು ನಡೆಸಿದರು. 54 ದಿನಗಳವರೆಗೆ ಯಾವ ಆಮಿಷಕ್ಕೆ ಒಳಗಾಗದೆ ಸತತ ಹೋರಾಟವನ್ನು ಮಾಡಿ ಜಯಶಾಲಿಯಾಗಿದ್ದಾರೆ. ಅದಕ್ಕಾಗಿ ಮುದ್ದೇಬೇಳದ ಜನತೆಯ ಪರವಾಗಿ ಶ್ರೀಮಾನ್ ಶಿವ ಅವರಿಗೆ, ಶ್ರೀಮಾನ್ ಬುಳಸಂಗಿಯವರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಸದಾ ಬುಳಸಂಗಿಯವರೇ, ಶ್ರೀಮಾನ್ ಶಿವ ಅವರೇ, ನಿಮ್ಮ ಹೋರಾಟ ಊರ ಹಿತಕ್ಕಾಗಿ ಇರಲಿ, ಎಲ್ಲದರಲ್ಲಿ ನಿಮಗೆ ಯಶಸ್ಸು ಸಿಗಲಿ. ಈ ಯಶಸ್ಸಿಗೆ ಕಾರಣೀಭೂತರು ನೀವು, ಅದಕ್ಕೆ ಮುದ್ದೇಬೇಳದ ಜನತೆ ಧನ್ಯವಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಒಳ್ಳೆಯ ಗಣ್ಯ ವ್ಯಕ್ತಿ ಹೇಳಬೇಕು. ಯಾಕಂದ್ರೆ ಶಿವಕುರ್ ಶಿವಣ್ಣರು, ಬುಳಸಂಗಿ ಅಣ್ಣರು ಇವತ್ತಿಗೆ 52 ದಿನ ಆಯ್ತು ಸ್ಟ್ರೈಕ್ ಬಿಟ್ಟು, ಇವತ್ತು 53 ದಿನ. ಯಾಕಂದ್ರೆ ನಿನ್ನೆ ನೋಡಿದ್ರೆ ನಮ್ಗೆ ಯಾಕಂದ್ರೆ ಒಂಥರ ಕೆಟ್ಟ ಅನಿಸ್ತು. ರಾತ್ರಿ ಇಲ್ಲೇ ಮುಕ್ಕೊಂಡಾಗ ಏನು ಅನಿಸ್ತಿತ್ತಂದ್ರೆ ಏನಪ್ಪ ಅವರು ಶ್ರೀಮತಿಯವರು ಮಕ್ಕಳು ಕೂಡಿ ಮಕ್ಕಳು ಹೋದ್ನಾಗ ಈ ಮಕ್ಕಳು ಕರ್ಕೊಂಡು ನಿನ್ನ ಮಕ್ಕಳಾಕತ್ರವ್ರು ಎಷ್ಟೋ ಸಲ ನೋಡಿದೆ. ಯಾಕ್ರಿ ಏನಂದ ಮಗ ಬಿಟ್ಟು ಬರ್ಲಾರ್ಕನೆ ನನ್ನ ಮಗ ನನ್ನ ಬಲ್ಲೆ ಬಂದು ಸ್ಟ್ರೈಕ್ ಕೂಡಾಕತ್ತಂದ್ರೆ ಅವನು ಈಗ ಅಂದಾಗ ಭಾಳ ದುಃಖ ಅನಿಸ್ತು. ಅದಕ್ಕೆ ಕೇಳಿ ನಾವು ಭಾಳ ಅದಾಗ ಈಗ ನೋಡ್ರಿ ಏನೇನೋ ಆಗಿತ್ತು, ಎಲ್ಲ ರೋಡ್ನಾಗ ನೀರು ತುಂಬ್ಕೊಂಡು ಎಲ್ಲ ಬಂದಿರ್ತವೆ. ಅಂಥವೆಲ್ಲ ನಾವು ಏನು ಮುಖ್ಯಾಧಿಕಾರಿ ತನಿಖೆ ತಂದ್ವಿ ಸರ್. ಮೇಡಮ್ ಹಿಂಗೆ ಆಗೈತೆ ಅಂತಂದಾಗ ಅವು ಏನೋ ಆಗಿ ಒಟ್ಟ ಸರಿ ಮಾಡ್ಲಾರ್ಕ ನಾವು ಬಳಸಂಗಣ್ಣ ಮುಂದೆ ಅಂದಾಗ ಹಿಂಗೆ ಆದ್ರೆ ಹೆಂಗ್ರಿ? ನಾವು ಅಧಿಕಾರಗಳು ಬಂದೀವಿ, ನಾವು ಅಧಿಕಾರಗಳು ಬಂದಾಗ ನಾವು ಸಮಾಜ ಸೇವೆ ಮಾಡಕ್ಕೆ ತಂದಿರ್ತೀವಿ. ಅಂತ ಟೈಮ್ನಾಗ ನಮ್ಗೆ ಏನು ಹೇಳಲಿಕ್ಕಂದ್ರೆ ನಾವು ಏನು ಮಾಡ್ಬೇಕ್ರಿ ಅಂದಾಗ ಇದು ಹೋರಾಟಕ್ಕೆ ಕೂತಿದ್ದವರು. ಯಾಕಂದ್ರೆ ಅವರು ಗಮನಕ್ಕೆ ಬಂದು ನಮ್ಗೆ ಏನೂ ಗಮನಕ್ಕೆ ಬರಲಾದನೇ ಬಿಲ್ ಎತ್ತಿದ್ದು, ಗಮನಕ್ಕೆ ಬರಲಾದನೇ ಏನೋ ಕೆಲಸ ಮಾಡಿದ್ದು, ಎಲ್ಲೆಲ್ಲೋ ಕೆಲಸ ಮಾಡಿದ್ರು ತಾವೇ ಪೂಜೆ ಮಾಡೋದು, ಎಲ್ಲೆಲ್ಲೋ ಏನೋ ಲೈಟ್ ಇನ್ಕಮ್ ಪೂಜೆ ಮಾಡೋದು ತಾವೇ ಮಾಡೋದು,
ಹಿಂಗಾಗಿ ಅಧಿಕಾರಿಗಳು ಒಟ್ಟು ನಮಗೇನು ಸಂಬಂಧ ಇಲ್ಲದಂಗೆ ತವೆ ಮಾಡಕತ್ತಾರ. ಹಿಂಗಾದ್ರೆ ಹೆಂಗ್ರಿ ಮೇಡಮ್ಮ, ನಾವು ಕೇಳಿದಾಗ ಏನು ಹೇಳ್ತಿದ್ದಿಲ್ಲ, ಬಾಯಿ ಬಿಡ್ತಿದ್ದೇ ಇಲ್ಲ. ನಾವು ಹೋಲ್ ಬಿಡು ಯಾಕಿಲ್ಲಕ್ಕ ರಾಜಕೀಯ ಹಂಗೈತಲ್ಲ ಅಂತ ಸುಮ್ಮ ಮಾಡ್ಬಿಡ್ತಿದ್ವಿ. ಯಾಕಂದ್ರೆ ರಾಜಕೀಯ ಮಾಡೋತ್ನಾಗ ನೀವು ರಾಜಕೀಯ ಮಾಡ್ರಿ, ರಾಜಕೀಯ ಆಫೀಸ್ನ ಮಾಡಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಹೇಳ್ತೀನಿ, ನಾವು ಪಕ್ಷಾತೀತವಾಗಿದ್ದೀವಿ. ಯಾರು ಅವ್ರು ಇವ್ರು ಅಂತಲ್ಲ, ನಾವು 23 ಮೆಂಬರು ನಾಮಿನೇಟ್ ಮೆಂಬರ್ ಹೋದಾರ ಅವ್ರು ಇವ್ರಿಗೆ ಅಂತಲ್ಲ. ನಾವು ಮೀಟಿಂಗ್ನ ಮಾತಾಡಿದ್ರು 23 ಮೆಂಬರ್ ಅಂತ ಹೇಳಿ ಮಾತಾಡ್ತೀನಿ. ಯಾರು ಅಂತ ಆ ಭಾಷೆ ಈ ಭಾಷೆ ಅಂತ ಇನ್ನೂ ಮಾತಾಡಂಗಿಲ್ಲ. ಯಾಕಂದ್ರೆ ಇದು ನಮ್ದು ದೇವಸ್ಥಾನ ಅಂತ ಮಾಡಿದ್ದೆ ನಾನು, ಇಂಥ ನೋಡಿದ್ದೇ ಇಲ್ಲ ನೀವು. ಇದು ಯಾಕಂದ್ರೆ 20 ತಿಂಗಳಾಯ್ತು ನಾ ಬಂದು ಏನು ಕೆಲಸ ಆಗ್ತಿಲ್ಲ. ನಾ ಯಾಕಂದ್ರೆ ಬಂದಿದ್ರಿ ಮೇಡಮ್, 20 ತಿಂಗಳಾಯ್ತು ಒಂದು ಕೆಲಸ ಮಾಡಿದ್ರೆ ಸೌಂದ್ ಅಂತ. ನಾನು ಪ್ರಥಮ ಪ್ರಜೆಗೆ ಬಂದೀನಿ, ಯಾಕಂದ್ರೆ ನಾನು ಗೌರವಸ್ಥರ ಮನೆ ಅಂತ ಬಂದಿನಲ್ಲ, ಒಂದು ಸಾಧನೆ ಮಾಡಿ ತೋರಿಸ್ಬೇಕು, ಒಂದು ಸಾಧನೆ ಮಾಡಿದ್ರೆ ಒಂದು ಹೆಮ್ಮೆ ಅನ್ಸುತ್ತೆ ಅಂತೇಳಿ ಎಷ್ಟೋ ಸಲ ಮುಖ್ಯಾಧಿಕಾರಿ ಕೇಳಿದೆ ನಾನು. ಮೇಡಮ್ ಹಿಂಗೆ ಮಾಡೋಣ್ರಿ, ಈ ಥರ ಮಾಡಿದ್ರೆ ಒಂದು ಚಲೋ ಆಗುತ್ತೆ ಅಂತ ಅಂದಾಗ ಅವ್ರು ನಮ್ಗೆ ಧರಕಾರ ಮಾಡ್ತಿದ್ದಿಲ್ಲ. ಏನು ಬರ್ತಾರೆ ಹೋಗ್ತಾರಂತ ನಾ ಪಿ ಡಿ ಅವ್ರಿಗೆ ಕೇಳಿದೆ, ಡಿ ಸಿ ಅವ್ರಿಗೆ ಕೇಳಿದೆ. ಸರ ನಾವು ಹಿಂಗೆ ಬಂದಿರೋ ಸರ, ನಾವು ಮಾತಾಡೋಕೆ ಅವಕಾಶ ಕೊಡ್ರಿ, ಹಿಂಗೆ ಮಾಡಿದ್ರೆ ಹೆಂಗಾಗುತ್ತೆ ಅಂತ ಕೇಳಿದಾಗ ಆಯಿತು ಮಾಡೋಣ್ರಿ ಮೇಡಮ್, ಈಗ ಹೆಂಗೈತ್ರಿ ಹಿಂಗೈತ್ರಿ, ನಮ್ಮ ಸರ್ಕಾರ ಹೆಂಗೈತಿಲ್ಲರಿ, ನಾವು ಏನು ಮಾಡೋಣ ಅಂತ ಅಂದ್ರವರು. ಸರ ಸರ್ಕಾರ ತಗೊಂಡು ಏನು ಮಾಡ್ರಿ, ಸರ್ಕಾರ ಏನದ ನಾಳೆ ಹಂಗೆ ಇಲೆಕ್ಷನ್ ಬಂದಾಗ ಇಲೆಕ್ಷನ್ ಮಾಡ್ರಿ, ನಾವು ಬೇಡ ತಳಂಗಿಲ್ಲ. ಈ ನಮ್ಗೆ ಇದು ಐತಿ, ನಮ್ಮ ಸಮಾಜ ಇದ್ದಿದ್ದು, ನಮ್ಮ ಸಮಾಜಕ್ಕೆಲ್ಲ ನಾವು ಬೆಂಬಲ ಕೊಡಕ್ಕೆ ಬಂದಿರ್ತೀವಿ. ನಾವು ಪಾಪ ಏನೇನೋ ಆಗಿ ಬಂದಿರ್ತಾರ, ಉದ್ದಾರಿ ಸಮಂತರು ಭಾಳ ಕಿರಿಕಿರಾಗೈತಿ. 20 ತಿಂಗಳು ಅಡ್ಡಾಡ್ತಾರೆ, 20 ತಿಂಗಳೂ ಅಡ್ಡಾಡ್ತಾರ. ಹಿಂಗೆ 4 ತಿಂಗಳು ತಗೊಳ್ಳ ಹಿಂಗೆ ಅಡ್ಡಾಡ್ ಉದ್ದೇಶ ಅಡ್ಡಾಡಿದ್ರೆ ಜನರಿಗೆ ನಾವು ಏನು ಉತ್ತರ ಕೊಡಬೇಕು? ಮುಖ್ಯಾಧಿಕಾರಿಗಳು 2 ತಿಂಗಳು ವಾಟರ್ಸ್ನೇ ಕೂತ್ಲು. ಮೇಡಮ್ಮ ಬರ್ರಿ ಸ್ವಾಮಿ, ಇಲ್ಲಿ ಬರ್ರಿ, ಸಮಸ್ಯೆ ಬಗೆಹರಿಸೋಕೆ ಬರ್ರಿ ಮೇಡಮ್. ಅವ್ನು ಕೂತು ಸರಿ ಅನ್ಸಂಗ್ಲತ್ತೆ. ಪಿ ಡಿ ಅವ್ರ ಜೊತೆ ಮಾತಾಡ್ಸಿದ್ರು ಅವರು ಕೇರ ಇರಲಿಲ್ಲ. ಯಾಕೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ. ಅವ್ರಿಗೇನು ಸರ್ಕಾರ ನಮ್ದೇ ತಿದ್ದಿಕೊಂಡು ಅವ್ರು ಬಳಕೆ ಮಾಡಿದ್ರು ಏನು ಮಾಡಿದ್ರು ಗೊತ್ತಿಲ್ಲ. ನನಗೆ ಹಿಂಗೆ ಆಗಿದ್ದಕ್ಕೆ ಸಾರ್ವಜನಿಕರಿಗೆ ಏನು ಉತ್ತರ ಕೊಡ್ಬೇಕನ್ನಂಗಾಗಿ ನಾನೇ ಬಂದವ್ರಿಗೆ ಹೇಳ್ತಿದ್ದೆ. ಮೇಡಮ್ಮ ಸರ್ ಸರ್ ಒಂದು ಸ್ವಲ್ಪ ಅಜ್ಜಾರಿ ಸ್ವಲ್ಪ ನಿಂದ್ರಿ, ನೋಡೋಣ ಇವತ್ತು ಬರ್ತಾರೆ ನಾಳೆ ಬರ್ತಾರೆ, ಅವ್ರಿಗೆ ಹೇಳೇ ಸಾಕಾಯ್ತು. ನನಗೆ ಇವತ್ತಾದರೂ ಪಾಪ ಅವ್ರು ಇನ್ನೇ 2 ತಿಂಗಳು ತಗೊಂಡು ನಿಂತರು. ಮೇಡಮ್ಮ ಏನ್ರಿ ಇದು ವ್ಯವಸ್ಥೆ ಅಂದರು, ನಮ್ಮ ವ್ಯವಸ್ಥೆ ಹಿಂಗಿದ್ದಕ್ಕೆ ನಾವು ಏನು ಮಾಡೋಕ್ಕಾಗುತ್ತೆ ಸರ್? ಸರ್ಕಾರ ಐತೆ ನೋಡಿ ಸರ್, ನೀವು ತಂದೆ ಸರ್ಕಾರ ಹಿಂಗೈತೆ ನೋಡಿ ಸರ್ ಅಂತ ಅವ್ರ ಮುಂದೆ ನಾ ಹೇಳಕ್ಕೆ ಹೋಗಿದೆ. ಹಿಂಗಾಗಿ ನಮ್ಮ ಶಿವಪುರ ಶಿವಣ್ಣ ಗೊಳಸೆಂಗಣ್ಣ ಇವತ್ತಿಗೆ ಅವರು 52 ದಿನ ಕೂತಾರಂದ್ರೆ ನಾವು ಭಾಳ, ಯಾಕಂದ್ರೆ ಒಂದು ನಮ್ಗೆ ಒಂದು ಜಿಲ್ಲೆದಾಗ ಒಂದು ಏನದ ಏನು ಹೇಳ್ಬೇಕಂದ್ರೆ ಒಂದು ಹಬ್ಬ ಆಚರಿಸಕತ್ತೀವಿ, ಒಂದು ಹಬ್ಬ ಅಂತ ಹೇಳಬೇಕು. ಯಾಕಂದ್ರೆ ಅವರು ಕೂತಿದ ಶ್ರಮ ಹಂಗೆ ಅವ್ರು ಹೋಗಿ ನನಗೆ ಎಲ್ಲ ಜನರು ಅಂತಿದ್ರು, ಮೇಡಮ್ಮ ಸರ್ಕಾರ ಅವ್ರದೈತ್ರಿ ಏನಾಗುತ್ತೆ ಇವ್ರು ಎಬ್ಬಿಸ್ಬಿಡ್ರಿ ಅಂದರು. ನೋಡ್ರಿ ಸರ್ಕಾರ ಇಲ್ಲಿ ನಮ್ಗೆ ದೇವ್ರ ಅದನ್ನ ಸರ್ಕಾರ ಇವತ್ತು ನಿಂತೈತಿ ನಾಳೆ ಹೋಗುತ್ತೆ ನಾ ತಲೆ ಕೆಡಿಸೋದಿಲ್ಲ. ದೇವ್ರು ನನ್ನ ಪರವಾಗಿ ಅದನ್ನಲ್ಲ, ಅವ್ರು ಏನು ಮಾಡ್ತಾನೆ ಅವ್ನ ಕೈ ಕೊಟ್ಟಿನಿ, ಅವ್ರು ನನ್ನ ಪರವಾಗಿ ನಿಂತಾರೆ, ಅವ್ರ ಜೊತೆ ನಾವು ಬೆಂಬಲಾಯಿ ಅವ್ರು ಏನೇ ಬರಲಿ ನಾವು ಹಿಂದೆ ಇರ್ತೀನಿ ಅಂತ ಹೇಳ್ಕೇಸಿ ಅವ್ರ ಜೊತೆ ಸಾಥ್ ಕೊಟ್ಟೆ. ಇಷ್ಟಾಗಿ ಪ್ರತಿಫಲ ಸಿಕ್ತು, ನಮ್ಮ ಮುದ್ದೆವಾದ ಹೆಮ್ಮೆ ಮಗಳಾಗಿ ನನ್ನ ಪ್ರತಿಫಲಕ್ಕೆ ಒಂದು ಗೌರವ ಸಿಕ್ತು, ಅವ್ರಿಗೂ ಒಂದು ಗೌರವ ಸಿಕ್ತು, ನಮ್ಮ ಜನಪ್ರತಿನಿಧಿಗಳಿಗೂ ಅಷ್ಟು ವಾರ್ಡ್ನ ಸದಾ ಸಮಿತಿಗಳಿಗೆ ಅಷ್ಟ್ರಿಗೂ ಒಂದು ಗೌರವ ಸಿಕ್ಕೈತಿ. ಇಲ್ಲಿಂದ ಬಂದ ನಮ್ಮ ಎಲ್ಲ ಅಣ್ಣತಮ್ಮಂದ್ರಿಗೂ ಸಹ ಬಂದರು ಅಷ್ಟ್ರು ಹೇಳ್ತೀನಿ, ಎಲ್ಲರೂ ಇವ್ರ ಜೊತೆ ಸಾಥ್ ಕೊಟ್ರಿ, ಎಲ್ಲರಿಗೂ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಒಂದೆರಡು ಮಾತು. ಎಲ್ಲರನ್ನೂ ಕರ್ಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ವ್ಯವಸ್ಥೆಯ ವಿರುದ್ಧ ನಮ್ಮದೇ ವಿರುದ್ಧ ನಾವು ಹೋರಾಡುವಂಥ ಕೆಟ್ಟ ಪರಿಸ್ಥಿತಿ ಬಂತು. ಮಾನ್ಯ ದಂಡಾಧಿಕಾರಿಗಳಲ್ಲಿ ನಾನು ಕಳಕಳಿಯಿಂದ ವಿನಂತಿಸ್ಕೊಳ್ತೇನೆ, ಒಂದು ಸಣ್ಣ ಕೆಲಸಕ್ಕೆ ಇಷ್ಟೊಂದು 53 ದಿನ ನಾವು ಹೋರಾಡಬೇಕಾದಂಥ ಪರಿಸ್ಥಿತಿ ಬಂತಂದ್ರೆ ಆ ವ್ಯವಸ್ಥೆ ಎಲ್ಲಿಗೆ ಬಂದಿದೆ, ಯಾವ ರೀತಿ ಇದೆ ಅನ್ನೋದನ್ನು ದಯವಿಟ್ಟು ತಾವು ತಿಳ್ಕೊಳ್ಬೇಕು. ವ್ಯವಸ್ಥೆ ವಿರುದ್ಧ ನೀವು ಹೋರಾಡ್ತೀರಿ, ಶಾಸಕರ ವಿರುದ್ಧ ಕುಂಬಕ್ಕೆ ಕೊಡ್ತಾರೆ ಅಂತಂದ್ರೆ ನೀವು ಅಭಿವೃದ್ಧಿಯ ಪರನೋ ಅಭಿವೃದ್ಧಿಯ ಹಿನ್ನೆಲೆಯೋ ಅಥವಾ ಇದು ಏನು ಸರ್ವಾಧಿಕಾರಿ ಮನೋಭಾವನೆ ಈ ವ್ಯವಸ್ಥೆಯ ವಿರುದ್ಧ ನೀವು ಅದಿರಿ ಅನ್ನೋದನ್ನು ನಾವು ಇಲ್ಲಿ ಭಾಳ ಬಹಿರಂಗವಾಗಿ ಹೇಳಬೇಕಾಗುತ್ತೆ. ಇದರಲ್ಲಿ ನಾವು ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡಬೇಕನ್ನೋ ವ್ಯವಸ್ಥೆ ನಮಗಿಲ್ಲ. ಈ ಒಂದು ನಾವು ಪ್ರತಿ ಸಲ ಇಲ್ಲಿ ಹೇಳ್ತಿದ್ದೀವಿ, ಗೊಳಸಂಗಿ ಅವರು ನಮ್ಮ ಶಿವಪ್ಪ ಉಸಿರನ್ನು ಕೂಡ ಕೇಳಿಕೊಂಡು ಆ ಹೆಣ್ಣುಮಗಳು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾನೆ, ಈ ಹೋರಾಟವನ್ನು ಈ ಒಕ್ಕಟ್ಟನ್ನು ಒಡೆಯುವ ಹುನ್ನಾರಗಳು ರಾಜಕಾರಣದಲ್ಲಿ ನಡೀತಾ ಇವೆ, ಅವುಗಳಿಗೆ ದಯಮಾಡಿ ನೀವು ಲೀಡ್ ಆಗಬಾರ್ರಿ. ನೀವು ಇನ್ನ 50 ವರ್ಷ ನಾವೆಲ್ಲ 60 ದಾಟಿದವರು, ನೀವು ಇನ್ನ ಈಗ 50 ಬಾಡ್ರಿ ಅದರಿ, ಇನ್ನ 20 ವರ್ಷ ರಾಜಕಾರಣವನ್ನು ಮಾಡಬೇಕು, ಈ ನಾಡಿನ ಅಭಿವೃದ್ಧಿಯಲ್ಲಿ ನಿಮ್ಮ ಕೆಲಸ ಆಗಬೇಕು. ದಯಮಾಡಿ ಒಕ್ಕಟ್ಲಿಂದ ಶಾಂತಿಯಿಂದ ನಿಮ್ಮ ಹೋರಾಟದ ಪ್ರವೃತ್ತಿಗೆ ಆ ಭಗವಂತ ಈ ಊರಿನ ಎಲ್ಲ ಜನರ ಆಶೀರ್ವಾದ ಇರಲಿ ಅಂತ ಹೇಳಿ 3 ದಿವಸ ಸತ್ಯಾಗ್ರಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮ್ಮ ಸಾಥ್ ಕೊಟ್ಟಿರೋ ಸಿಪಿಐ ಸಾಹೇಬರಿಗೆ ಪೊಲೀಸರಿಗೆ
ಮತ್ತು ಸುನಿಲ್ ಗೌಡ ಪಾಟೀಲ್ ಎಂ ಎಲ್ ಸಿ ಸಿ ಎಸ್ ನಾಡಗೌಡ ಅಪ್ಪಾಜಿ ಸಾಹೇಬರಿಗೆ ಮತ್ತು ಇಲ್ಲಿ ಸಿ ಬಿ ಎಸ್ ಕೆ ಸಾರ್ ಅವರಿಗೆ ಮತ್ತೆ ತಾಳಿಕೋಡಿ ಪುರಸಭೆಯಿಂದ ಬಂದ ಪಟ್ಟಣ ಶೆಟ್ಟಿ ಸಾರ್ ಅವರಿಗೆ ಮತ್ತೆ ಕನ್ನಿ ವ್ಯಾಪಾರಸ್ಥರಾದ ಗಬೂರ್ ಮಕ್ಕಾಂದಾರ್ ಅವರಿಗೆ ಮತ್ತೆ ವರ್ತಕ ಸಂಘದಿಂದ ಬಂದ ಮೂಟ್ಗಿ ಸೌಕರ್ ಅವರು ಮತ್ತೆ ಎಲ್ಲಾ ಸಂಘ ಸಂಸ್ಥೆಗಳು ನಮಗೆ ಸಾಥ್ ನೀಡಿದ್ದಾರೆ. ನನಗೆ ಬಹಳ ಸಾಥ್ ಕೊಟ್ಟಾರ. ನಮ್ಗೆ ಸಾಥ್ ಕೊಟ್ಟಿಂದ ನಾವು ಇಲ್ಲಿಗೆ ಇಲ್ಲಿ ತನ ಹೋರಾಟ ಮಾಡಿದ್ರೆ ಶಕ್ತಿ ಬಂದ್ರೆ ಇಲ್ಲಿ ಯಾವಾಗ ಮೂಟಿ ಕೊಡ್ಸಿದ್ವು ನಮಗೆ ನಾ ಮಕ್ಕೊಂಡಾಗ ತೇಜಾಬ್ ಹಾಕ್ತೀನಿ ಅಂತ ಸಪೋರ್ ಬಂದಿತ್ತು. ನಿನಗೆ ಮೂಟಿ ಕೊಡ್ಸಿದ್ರೆ ರೊಕ್ಕದ ಅಮಿಷ ಬಂದಿತ್ತು. ನಾ ಯಾವ ಅಮಿಷಕ್ಕೆ ಒಳಗಾಗಿಲ್ಲ. ಇಲ್ಲಿ ಮಕ್ಕೊಂಡಾಗ ಹಸಿ ಹಾಕ್ತಾರಂತ ಅನ್ನೂ ನನಗೆ ಬಂದು ಒಬ್ರು ಹೇಳಿದ್ರು ಹಿಂಗಾಗಿ ಮಾಡ್ತಾ ಇದ್ ನೋಡ್ರಿ ಅಂತೀರಿ. ನಾ ಯಾವ್ದಕ್ಕೆ ಹೊರೇ ಹೋಗಿಲ್ಲ. ನಮ್ಮ ನಾವು ಕುಂತಿದ್ ನೋಡೋ ಸೌಜನ್ಯಕ್ಕಾದ್ರು ನಮ್ಮ ಶಾಸಕರ ಅದು ಏಜ್ ಪಾರ್ಟಿ ನಡೆಯೋರು ಬರ್ಬೇಕಾಗಿದ್ರು ಅವ್ರದ್ದು ಅವ್ರ ಬಂಡ ತಳದ ಅವ್ರದ್ದು ಕಮಿಷನ್ ನಮ್ಮನ್ನ ಮುನ್ಸಿಪಾಲಿಟಿ ಕಮಿಷನ್ ಹೋಗಿಲ್ಲ ತಿಳ್ಕೊಳಗಿಟ್ಟಿನಿ ಇವತ್ತಿನಿಂದ. ಯಾಕೆ ನಮ್ಗೆ ಬಂದಿಲ್ಲ ಅಂತ ಇಲ್ಲಿನ ಕಮಿಷನ್ ಇವತ್ತು ಕಟ್ ಆತು ಇವತ್ತಿನಿಂದ. ಇಲ್ಲಿನ 8% ಹೋಗಿತ್ತು ಮುದ್ದೆ ಬೇಡಾಗ ಕಟ್ ಆತು ಇವತ್ತಿನಿಂದ. ನಾ ಇವತ್ತು ಬಹಿರಂಗ ಹೇಳ್ತೀನಿ ಯಾಕಂದ್ರೆ ಇವರು ಸ್ವಾತ್ ಜರ ಸೌಜನ್ಯಕ್ಕಾದ್ರೂ ಬೆಟ್ಟಿ ಕೊಡ್ಬೇಕಾಗಿತ್ತು. ಇಲ್ಲೇ ಮುಂದೆ ಅಡ್ಡಾಡ್ತಾರೆ ಒಮ್ಮೆ ಬಟ್ಟಿ ಕೊಡೋಲ್ಲ. ಇಲ್ಲೇ ಊರಿಂದ ಕಮಿಷನ್ ಹೋಗಿದ್ದು ಕಮಿಷನ್ ಇವತ್ತಿಂದ ಕಟ್ ಆಗ್ಯದ ಅಂತ ನಾನು ಖುಷಿ ಪಡಾಗ್ತೀನಿ. ನಾ ಗೆದ್ದೀನಿ ಇಬ್ರು ಶುಭರಿ ನಾವು ಎಲ್ಲ ಗೆದ್ದೀವಿ. ಇದೆಲ್ಲ ಸಾರ್ವಜನಿಕ ಸಹಕರಿಸಿ ಇದಕ್ಕೆ ಧನ್ಯವಾದ ಹೇಳ್ತೀನಿ. ಹೇಗದಂದ್ರೆ ಇದು ಹೋರಾಟ ನಮ್ದಲ್ಲ, ನಮ್ಮ ಊರಿನ ಜನರದು. ಅದಕ್ಕೆ ನಮ್ಮನ್ನು ಎಷ್ಟು ಇದನ್ನ ಹೋರಾಟ ನತ್ತಿಕ್ಕ ಪ್ರಥಮ ಹಂತದಿಂದ ಎಷ್ಟು ಪ್ರಯತ್ನ ಪಟ್ಟಾರಂದ್ರೆ ಎಷ್ಟು ಅರೆಸ್ಟ್ಮೆಂಟ್ ಮಾಡ್ಯಾರಂದ್ರೆ ನಮ್ಮ ಮ್ಯಾಗ ಎಷ್ಟು ಜೀವ ಬೆದರಿಕೆ ಹಾಕ್ಯಾರ. ಇಲ್ಲಿ ಮಲ್ಕೋಬೇಕಾದ್ರೆ ನಾವು ಜೀವನ ನಮ್ಗೆ ಜೀವನ ಕೈಯಾಗಿ ಹಿಡ್ಕೊಂಡು ಮುಕ್ಕೊಂದಿ ನಾವು. ಹಾಂ, ಇಷ್ಟು ಅಷ್ಟು ಭಯದ ವಾತಾವರಣ ಸೃಷ್ಟಿ ಮಾಡ್ಯಾರ. ಇದು ಒಂದೇ ಇಲಾಖೆ ಒಳಗೆ ಇಷ್ಟು ಭ್ರಷ್ಟಾಚಾರ ಅಂತ ಅನ್ಕೋಬೇಡ್ರಿ. ಎಲ್ಲ ಇಡೀ ಕ್ಷೇತ್ರದಾಗ ಎಷ್ಟು ಇಲಾಖೆಗಳು ಅದಾವೆ, ಎಲ್ಲ ಇಲಾಖೆ ಒಳಗೂ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಸಾಕ್ಯಾರ. ಇಲ್ಲಿ ರಾಜಕಾರಣಿಗಳು, ಇಲ್ಲಿಯ ಭ್ರಷ್ಟ ರಾಜಕಾರಣಿಗಳು ಅವರು ಭ್ರಷ್ಟತೆಗಳನ್ನ ನಮ್ಮ ಮೇಲೆ ಭ್ರಷ್ಟ ಅಂತೇಳಿ ಹೊರಿಸಿ ನಮ್ಮ ಮೇಲೆ ಅಪನ್ನೇ ಮಾಡಿದ್ರು. ಯಾರು ಭ್ರಷ್ಟದಾರ ಅನ್ನೋದು ಈ ತನ್ನ ಇದರಿಂದ ಸರ್ಕಾರದ ಆದೇಶದಿಂದ ಎಲ್ಲ ಗುರುತಾಗ್ಯದ. ಅದರಿಂದ ರೀ ಇಡೀ ಕ್ಷೇತ್ರದಾಗ ಇನ್ನು ಮುಂದೆ ಎಲ್ಲ ಒಂದೇ ಪಂಚಾಯತಿ ಹಿಡ್ಕೊಂಡು ಎಲ್ಲ ಪುರಸಭೆ ಆನಂತರ ಎಲ್ಲ ಡಿಪಾರ್ಟ್ಮೆಂಟ್ನಾಗೂ ಭ್ರಷ್ಟಾಧಿಕಾರಿಗಳು ಭ್ರಷ್ಟಾಚಾರ ತುಂಬಿ ತುಳುಗಾಕತ್ತದ ಈ ಕ್ಷೇತ್ರದಾಗ. ಈ ಮುಂದಿನ ದಿನಮಾನವಾಗಿ ಈ ಭ್ರಷ್ಟಾಚಾರದಿರೋದು ಭ್ರಷ್ಟ ಅಧಿಕಾರಿಗಳು ಈ ಹೋರಾಟ ಮುಂದೆ ಸ್ಟಾರ್ಟ್ ಮಾಡ್ತೀವಿ ನಾವು. ಇಲ್ಲಿಗೆ ಸೀಮಿತವಾಗಿರಲ್ಲ, ಎಲ್ಲ ಇಲಾಖೆಗಳಿಗೆ ಎಲ್ಲ ಆಲ್ರೆಡಿ ಎಸ್ ಸಿ ಟಿ ಎಫ್ ಸಿ ಅನ್ನೋದನ್ನು ಸಿಕ್ಕಾಪಟ್ಟಿ ದುರ್ಬಳಕೆ ಆಗ್ಯದ. ಅದರ ಬಗ್ಗೆ ಮಾಹಿತಿ ತೊಗೊಳಕತ್ತೀವಿ, ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ಮುಂದಿನ ದಿನಮಾನವಾಗಿ ಅದನ್ನು ಹೋರಾಟ ಚಾಲು ಮಾಡ್ತೀವಿ. ಈ ಹೋರಾಟಕ್ಕೆ ನಮ್ಮ ಇಡೀ ಎಲ್ಲ ಊರಿನ ಎಲ್ಲ ಗಣ್ಯರು ವ್ಯಾಪಾರಸ್ಥರು ನಮ್ಮ ಆತ್ಮೀಯ ಗೆಳೆಯರು ಅಣ್ಣ ಗೋರಸಂಗಣ್ಣರ ಗೆಳೆಯರು ಮಾಧ್ಯಮ ಮಿತ್ರರು ಅನ್ನೋದು ನಮ್ಮ ನಾಡಗೋಡು ಮಾಜಿ ಸಚಿವರು ನಾಡಗೋಡು ಸಾಹೇಬರು ಸುನಿಲ್ ಗೌಡರು ಆಮೇಲೆ ಸಿ ಬಿ ಎಸ್ ಕೆ ಅವರು ಶಾಂತಗೌಡ ನಡೆಯಲಿ ಅವರು ಇವರೆಲ್ಲರೂ ನಮಗೆ ಬೆಂಬಲವಾಗಿ ನಿಂತಾರ, ಬೆಂಬಲ ನಮ್ಗೆ ಸಪೋರ್ಟ್ ಮಾಡ್ಯಾರ. ಅವ್ರಿಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಇನ್ನು ಮುಂದೆ ಬರೋ ದಿನವಾಗಲೂ ಈ ಭ್ರಷ್ಟ ವಿರುದ್ಧ ಹೋರಾಟಕ್ಕೆ ನಾವು ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಎಲ್ಲೇ ಇರಲಿ ನಮ್ಮ ಮುನ್ಸಿಪಾಲ್ಟಿಗೆ ಸೀಮಿತವಾಗಿಲ್ಲ. ಇಲ್ಲಿ ಮುನ್ಸಿಪಾಲ್ಟಿ ಇದು ಒಂದು ವಿಷಯ, ಒಂದು ಸಣ್ಣ ವ್ಯಕ್ತಿನ ಒಂದು ವಾರ್ಡಾಗ ಆಗುವಂಥ ವ್ಯಕ್ತಿ ರಕ್ಷಣೆ ಆಗಬೇಕಾಗಿರುವಂಥ ಎಲ್ಲ ಎವಿಡೆನ್ಸ್ ಅಂತ ಗುರುತಿಸೋದಕ್ಕೂ ದಿನ ಕಳೆದು ಉದ್ದೇಶಪೂರ್ವಕವಾಗಿ ಆ ಭ್ರಷ್ಟ ಅಧಿಕಾರಿನ ಬಚಾವ್ ಮಾಡಬೇಕು. ನಮ್ಮ ಮೇಲೆ ಏನಾರ ಒಂದು ಇದು ಸೃಷ್ಟಿ ಮಾಡಬೇಕು, ನಮ್ಮ ಹೋರಾಟನ ಹತ್ತಿಕ್ಬೇಕಂತ ದಿನ ಕಳೆದ್ರು. ಅದ್ರ ಈ ಭ್ರಷ್ಟ ರಾಜಕಾರಣಿಗಳು ಆ ರಾಜಕಾರಣದ ಜೊತೆಗೂ ಭ್ರಷ್ಟ ಅಧಿಕಾರಿಗಳು ಸಾಥ್ ಕೊಟ್ರು. ಈಗ ಅದು ನಮಗೆ ಸತ್ಯಕ್ಕೆ ಜಯ ಸಿಕ್ಕದ. ಇನ್ನೂ 8 ಅಂಶಗಳ ಬಗ್ಗೆನೂ ಡಿಎಂಎಗೆ ಹೋಗಿ ನಾವು ವರದಿ ಕೊಡ್ತೀವಿ ಸರ್. ಇವರು ತಪ್ಪು ಈ ನಾಲ್ಕೇ ವಿಷಯಕ್ಕೆ ಸಂಬಂಧಪಟ್ಟಂತೆ ವರದಿ ಕಳಿಸಿದ್ರ ಇದು ಇನ್ನೂ ಈ ವಿಷಯಗಳೊಳಗೂ ಈ ಲೋಪದೋಷಗಳು ಅದಾವ. ಅವರೇ ಕೊಟ್ಟಿರೋ ವರದಿ ಅದ, ಅವರೇ ಸರ್ಟಿಫೈ ಮಾಡಿಕೊಟ್ಟಿದ್ದ ಕಾಪಿಗಳು ಅದಾವ. ಅದನ್ನು ಇದು ಡಿಎಂಎ ಕೊಡ್ತೀವಿ. ಡಿಎಂಎಿಂದ ಮತ್ತು ಮುಂದೆ ಮುಂದಿನ ದಿನ ಡಿಎಂಎಿಂದ ಆಕ್ಷನ್ ಆಗಲಿಲ್ಲ ಅಂದ್ರೆ ನಾವು ನ್ಯಾಯಾಲಯಕ್ಕೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.